ಹಾಯ್, ಎಲ್ಲರಿಗೂ ಸ್ವಾಗತ ನಮ್ಮ ಎಸ್ ಆರ್ ಸ್ಟುಡಿಯೋ ಮೇಕಪ್ ಅಕಾಡೆಮಿಗೆ. ದಿಸ್ ಈಸ್ ಅವರ್ ಫಸ್ಟ್ ಎವರ್ ವೆಂಚರ್. ನಾವಿಬ್ಬರು ಹೆಣ್ಮಕ್ಳು ಸೇರಿ ಒಂದು ಬಿಸ್ನೆಸ್ನ ಶುರು ಮಾಡಿದ್ದೀವಿ. ಅಫ್ಕೋರ್ಸ್ ನಾನು ಸೋಷಿಯಲ್ ವರ್ಕ್ ಅಂದರೆ ನಂಗೆ ತುಂಬ ಇಷ್ಟ, ನೀವೆಲ್ಲ ನೋಡಿರ್ತೀರಾ ಸುಮಾರು ಕೆಲವು ನನ್ನ ಪೇಜಸ್ಸಲ್ಲೆಲ್ಲ. ಅದೇ ರೀತಿ ಏನಾದರೂ ಮಾಡಬೇಕು, ಓಕೆ ವರ್ಕು ಮಾಡಬೇಕು, ವುಮೆನ್ ಆಂಟ್ರಪ್ರಿನರ್ ಶಿಪ್ ಅಲ್ಲಿ ನಾವಿಬ್ಬರು ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಾಗ, ನನ್ನ ಸಿಸ್ಟರು 3 ಇಯರ್ಸಿಂದ ಮೇಕಪ್ ಮಾಡ್ತಾಯಿದ್ಲು ಆ್ಯಂಡ್ ಅದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡ್ತಾಯಿದ್ಲು, ಇನ್ ಡೀಪ್ ಮಾಡ್ತಿದ್ಲು. ಯಾಕಂತಂದರೆ ಒಬ್ರಿಗೆ ನಾವೊಂದು ಪ್ರೊಫೆಷನ್ ಕಲಿಸ್ಕೊಡ್ಬೇಕಂದ್ರೆ ನಮ್ಗೆ ಆ ಕಾನ್ಫಿಡೆನ್ಸ್ ಇರಬೇಕು, ಕಂಪ್ಲೀಟಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಹಾಗಾಗಿ ಅವಳು ಸ್ವಲ್ಪ ಟೈಮ್ ತೊಗೊಂಡು ಈಗ ಫೈನಲಿ ಇಂಟರ್ನ್ಯಾಷನಲಿ ಎಲ್ಲ ಕಲಿತು ಮತ್ತು ಅಲ್ಲೆಲ್ಲ ಸರ್ಟಿಫೈಡ್ ಆಗಿ ಈಗ ಎಸ್ ಆರ್ ಸ್ಟುಡಿಯೋ ಮೇಕಪ್ ಅಕಾಡೆಮಿ ಆರ್ ಆರ್ ನಗರಲ್ಲಿ ಬಂದಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೀವೆಲ್ಲ ಬಂದು ಇಲ್ಲಿ ಖಂಡಿತ ಕಲ್ತ್ಕೋಬೋದು. ಆ್ಯಂಡ್ ಫಸ್ಟ್ ಬ್ಯಾಚ್ಗೆ ಒಂದು ರೀಸನಬಲ್ಲಾಗೆ ಫಸ್ಟ್ ಇದು ಮಾಡ್ತೆ, ಯಾಕಂದರೆ ಎಲ್ಲರಿಗೂ ಅಫೋರ್ಡಬಲ್ ಆಗಿರಬೇಕು. ಲಕ್ಷಾಂತರ ರೂಪಾಯಿ ಇಡೋದು ಬೇಡ, ಯಾಕಂದರೆ ಕಲಿಯೋ ಅಂಥವ್ರು ಕೆಲವ್ರಿಗೆ ಅಫೋರ್ಡ್ ಮಾಡೋಕ್ಕಾಗದೆ ಇರುತ್ತೆ, ಅಂಥವ್ರಿಗೆಲ್ಲ ಸ್ವಲ್ಪ ಈಸಿ ಆಗಬೇಕು ಅಂತ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನಾವು ಶುರು ಮಾಡ್ತಿದ್ದೀವಿ. ಆಮೇಲೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಒಂದು ದಾರಿ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಹಾಗಾಗಿ ಈ ಎಸ್ ಆರ್ ಸ್ಟುಡಿಯೋ ಅಕಾಡೆಮಿ ಶುರುವಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇದ್ರ ಜೊತೆಗೆ ಪಿ ಎಂ ಯು ಕೂಡ ಇದೆ. ವಾಟ್ ಇಸ್ ಪಿ ಎಂ ಯು ಅಂದರೆ ಪರ್ಮನೆಂಟ್ ಮೇಕಪ್, ಅದು ನಾನು ಕಲ್ತಿದ್ದೀನಿ. ಸೊ ದಿಸ್ ಇಸ್ ಅ ಸರ್ಪ್ರೈಸ್ ನ್ಯೂಸ್. ನಾನು ಚಿಕ್ಕ ವಯಸ್ಸಿಂದ ಐ ಆಮ್ ವೆರಿ ಗುಡ್ ಅಟ್ ಇನ್ ಆರ್ಟ್. ಸೊ ಏನು ಮಾಡೋದು ಅಂತ, ಸೊ ಐ ಲರ್ನ್ ದಿಸ್. ಅದನ್ನು ಇನ್ನೂ ನನ್ನ ಸ್ಕಿಲ್ಸ್ನ ನಾನು ಇನ್ನೂ ಡೆವಲಪ್ ಮಾಡಿ ಇನ್ನೂ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಸೊ ಅದನ್ನು ಮಾಡೋ ಅಂತ ಒಂದು ನಿಟ್ಟಿನಲ್ಲಿ ಪಿ ಎಂ ಒ ಕೂಡ ಕಲ್ತಿದ್ದೀನಿ ನಾನು. ಇವಾಗ ನೆಕ್ಸ್ಟ್ ನನ್ನ ಸಿಸ್ಟರ್ ಇನ್ ಮಿಕ್ಕಿ ಡೀಟೇಲ್ಸ್ ಕೊಡ್ತಾಳೆ. ಎಸ್ ಆರ್ ಅಂದರೆ ಏನು ಫಸ್ಟ್ ಅದನ್ನು? ಸೊ ಎಸ್ ಆರ್ ಅಂತ ಅಂದರೆ ಎಲ್ಲರೂ ಅಂದ್ಕೊಳ್ಳೋದು ಸಮೃದ್ಧಿ ರಾಮ್ ಅಂತ, ಅದು ಆ್ಯಕ್ಚುಲಿ ರಿಯಲ್ ಅಬ್ರಿವೇಷನ್ನು. ಎಸ್ ಫಾರ್ ಸಿಂಗಮ್ಮ, ಆರ್ ಫಾರ್ ರಾಮಚಂದ್ರ. ಸಿಂಗಮ್ಮ ಅಂದರೆ ನನ್ನ ಅಜ್ಜಿ, ರಾಮಚಂದ್ರ ಅಂದರೆ ನನ್ನಪ್ಪ. ಸೊ ಆ ಒಂದು ಸೆಂಟಿಮೆಂಟ್ಗೋಸ್ಕರ ಎಸ್ ಸರ್ ಎರಡು ಇನ್ಕ್ಲೂಡ್, ನನ್ನ ಹೆಸರು ಬರುತ್ತೆ, ನನ್ನ ಜೊತೆಗೆ ನನ್ನ ಅಜ್ಜಿ ನನ್ನ ತಂದೆ ಹೆಸರು ಇರಲಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಮನೆ ದೊಡ್ಡವ್ರ ಹೆಸರು ಉಳಿಸ್ಬೇಕಲ್ಲ, ಅದಕ್ಕೋಸ್ಕರ ದೊಡ್ಡವ್ರ ಹೆಸರು ಉಳಿಸ್ಬೇಕಲ್ಲ. ಜನರಲ್ಲಿ ಗಂಡ್ ಮಕ್ಳು ಇರ್ತಾರೆ, ನಮ್ಮ ಮನೇಲಿ ಗಂಡ್ ಮಗು ಇಲ್ಲ, ನಾವಿಬ್ರೆ ಹೆಣ್ಮಕ್ಳಲ್ವ. ಸೊ ಹಾಗಾಗಿ ನನ್ನ ತಂದೆ ಹೆಸರು ಇರಬೇಕು ಅನ್ನೋ ಒಂದು ಕಾರಣದಿಂದ ಸೊ ಎಸ್ ಆರ್ ಸ್ಟುಡಿಯೋ ಮೇಕಪ್ ಅಕಾಡೆಮಿ ಅಂತ ಬಂತು. ಸೊ ಇದು ಆರ್ ಆರ್ ನಗರ್ನಲ್ಲಿದೆ. ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ, ಇಲ್ಲಿ ಕ್ಲಾಸಸ್ ಸೇರ್ಕೊಬೇಕು ಅಂತಂದ್ರೆ ನನ್ನ ಪೇಜ್ ಇನ್ಸ್ಟಾಗ್ರಾಮ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೇಕ್ ಓವರ್ ಬೈ ಸಮೃದ್ಧಿ ರಾಮ್. ಹಾಗೆ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್, ಕ್ಲಾಸಸ್ ಬಗ್ಗೆ ಮತ್ತು ಫೀಸ್ ಕೋರ್ಸ್ ಅದೆಲ್ಲ ಏನು ಅಂತ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಬೇಡಿ, ಬೇಗ ಬೇಗ ಎನ್ರೋಲ್ ಆಗಿ. ಆ್ಯಕ್ಟಿಂಗ್, ಎಸ್, ಅದು ನನ್ನ ಬ್ಲಡ್ಡಲ್ಲಿ ಮತ್ತು ನನ್ನ ದೇಹದಲ್ಲಿ ಅದು ಬೆರೆತೋಗ್ಬಿಟ್ಟಿದೆ ಆ್ಯಕ್ಚುಲಿ. ಸೊ ಅದನ್ನು ಬಿಟ್ಟಂತೂ ಹೊರಗೆ ಬರೋಕ್ಕಾಗಲ್ಲ. ಅದ್ರ ಜೊತೆಗೆ ಎಸ್, ಆ್ಯಸ್ ಎನ್ ಆಂಟ್ರಪ್ರನರ್ ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಒಂದು ಕಂಪ್ನಿ ಮಾಡಬೇಕು, ಇಲ್ಲ ಒಂದು ಕೆಲಸ ಮಾಡಬೇಕು, ಒಂದು ಅಷ್ಟು ಜನಕ್ಕೆ ಒಂದು ದಾರಿದೀಪ ಆಗಬೇಕು ಅನ್ನೋ ತುಂಬ ತುಂಬ ವರ್ಷಗಳಿಂದ ಇದ್ದಂಥ ಕನಸು. ಆ ಕನಸಿಗೆ ದೀಪ ಥರ ನನ್ನ ಸಿಸ್ಟರು ಲೈಕ್ ಎಣ್ಣೆ ಬತ್ತಿ ಥರ ನಾವಿಬ್ಬರು ಸೇರಿಕೊಂಡು ಅದನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ಅದ್ರ ಮುಂದುವರಿಕೆನೆ ಇದು ಎಸ್ ಆರ್ ಸ್ಟುಡಿಯೋ ಬಿಗಿನಿಂಗ್. ಇಟ್ಸ್ ಜಸ್ಟ್ ಎಸ್ ಆರ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಸೊ ಇದು ಇನ್ನೂ ಮುಂಬರುವ ದಿನಗಳಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ. ಈಗ ಸದ್ಯಕ್ಕೆ ನಾವು ಸ್ಟುಡಿಯೋ ಮಾಡಿದ್ದೀವಿ. ಸೊ ಇನ್ನೂ ಯಾಕಂತಂದರೆ ಬೇರೆ ಹೆಣ್ಮಕ್ಳಿಗೆ ಮತ್ತು ಯಾರ್ಯಾರಿಗೆ ಒಂದು ಕೆಲಸ ಮಾಡಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋರಿಗೆಲ್ಲ ನಾವು ತುಂಬ ಇನ್ನೂ ಬೇರೆ ಬೇರೆ ಅಪ್ಕಮಿಂಗ್ ಪ್ಲ್ಯಾನ್ಸ್ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ ನಮ್ಮ ಎಸ್ ಆರ್ ಸ್ಟುಡಿಯೋ ಈ ಮೇಕಪ್ ಅಕಾಡೆಮಿ ಮೇಲೆ ಚೆನ್ನಾಗಿದ್ದು, ನೀವು ಚೆನ್ನಾಗಿ ಕಲ್ತ್ಕೊಂಡು ನೀವು ಒಂದಷ್ಟು ಒಂದು ಜನಕ್ಕೆ ಕಲಿಸೋದು ನಮ್ಮದು ಸಕ್ಸಸ್ಫುಲ್ ಆದರೆ ಖಂಡಿತ ನಮಗೂ ಅದು ಇನ್ನೂ ಪ್ರೇರೇಪಿಸುತ್ತೆ ಬೇರೆ ಬೇರೆ ರೀತಿ ಬರೋದಕ್ಕೆ ನಮ್ಮ ಎಸ್ ಆರ್ ಸ್ಟುಡಿಯೋ ವತಿಯಿಂದ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಪ್ಲ್ಯಾನ್ಡ್. ಆ್ಯಕ್ಚುಲಿ ಸಿ, ತಂಗಿ ನಾವಿಬ್ಬರು ಒಂದೇ, ನಿಮಗೆ ಗೊತ್ತಿದೆ ಅಲ್ವಾ ಇಂಡಸ್ಟ್ರಿನಲ್ಲಿ ಎಲ್ಲಿ ಹೋದ್ರು, ನಿಮಗೆ ಗೊತ್ತಲ್ವ ಇಂಡಸ್ಟ್ರಿನಲ್ಲಿ ಎಲ್ಲಿ ಹೋದ್ರು ನಾವಿಬ್ರು ಜೊತೆಲೇ ಇರ್ತೀವಿ, ಅಕ್ಕ ಬುಕ್ಕಸ್ ಅಂತ ರೇಗಿಸ್ತಾ ಇರ್ತಾರೆ, ಅವಳಿಲ್ಲ ನಾನಿಲ್ಲ ನಾನಿಲ್ಲ. ಸೊ ಇದು ತಂಗಿಗೆ ಮಾಡಿರೋದು ಅಂತಲ್ಲ, ಬಿಕಾಸ್ ಪಿ ಎಮ್ ಯು ಐ ಹ್ಯಾವ್ ಡನ್. ಸೊ ಇದಿಬ್ರಿಗೂ ಸೇರಿ ಮಾಡಿರೋ ಅಂಥದ್ದು. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ಮೋರ್ ಪ್ಯಾಷನೇಟ್ ಅಬೌಟ್ ಸ್ಟೈಲಿಂಗ್, ಮೇಕಪ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಶೀ ಈಸ್ ವೆರಿ ಗುಡ್ ಅಟ್ ಇನ್ ಮೇಕಪ್ಪು ಮತ್ತು ಎನ್ಹಾನ್ಸ್ ಮಾಡೋದು ಫೀಚರಲ್ಲಿ. ಇವಳು ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂದರೆ ಅವಳಲ್ಲಿ ಒಂದು. ಸೊ ಎರಡು ಸೇರಿ ಇದು ಚಿತ್ರಾನ್ನ ಚಿತ್ರಾನ್ನ ಥರ ಮಿಕ್ಸ್ ಆಗಿ ಟೇಸ್ಟ್ಫುಲ್ ಆಗಿರುತ್ತೆ. ಸೊ ಆ ಥರನೇ ಇದು ಎಸ್ ಆರ್ ಸ್ಟುಡಿಯೋ. ಇದರಲ್ಲಿ ಏನೇನು ಸರ್ವಿಸ್ ಅಂದರೆ ಅಫ್ಕೋರ್ಸ್ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ಪು ಮತ್ತು ಹೇರ್ ಸ್ಟೈಲಿಂಗ್ ಆ್ಯಂಡ್ ಸಾರಿ ಡ್ರೆಪಿಂಗ್ ಇರುತ್ತೆ. ಸೊ ಇಟ್ ಇಸ್ ಅ 35 ಡೇಸ್ ಕೋರ್ಸ್. ಆ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ
ಅಫ್ಕೋರ್ಸ್ ಬೇಸಿಕ್ ಟು ಅಡ್ವಾನ್ಸ್ ಅಂತ ಅಂದರೆ ಇಂಟರ್ನ್ಯಾಷನಲ್ಲಿ ಸ್ಕಿಲ್ಸ್ ಎಲ್ಲ ನಾನು ಮಾಸ್ಟರ್ಸ್ ಮಾಡಿದ್ದೀನಲ್ಲ, ಸೊ ಆ ಸ್ಕಿಲ್ ಕೂಡ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಇಂಟರ್ನ್ಯಾಷನಲ್ಲಿ ಒಂದು ಲುಕ್ ಕೂಡ ಇರುತ್ತೆ, ಮೇಕಪ್ ಅಫ್ಕೋರ್ಸ್ ಇಂಟರ್ನ್ಶಿಪ್ ಆಸ್ ವೆಲ್. ಹೆಂಗೆ ಅಂತ ಅಂದರೆ ಇಲ್ಲಿ ಕಲ್ತು ಹೋದ್ಮೇಲೆ ನಮ್ಮ ಜೊತೆನಲ್ಲೇ ಅಫ್ಕೋರ್ಸ್ ಬಿಗಿನರ್ಸ್ ಎಲ್ಲರಿಗೂ ಅಷ್ಟು ಈಸಿ ಅಲ್ಲ ಬ್ರೈಡ್ಸ್ ಅದೆಲ್ಲ ಸಿಗೋದು. ಸಡನ್ ಆಗಿ ಯಾರಾದರೂ ಒಬ್ಬರು ಸಪೋರ್ಟ್ ಇರಲೇಬೇಕು. ಈಗ ನಾನು ಒಂದು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಯಾರಾದರೂ ಒಂದು ಪುಷ್ ಇರಲೇಬೇಕು. ಸೊ ಹಾಗಾಗಿ ಇಂಟರ್ನ್ಶಿಪ್ ಕೂಡ ಇರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗೆ ನಮ್ಮನ್ನು ನಾವು ಪೋರ್ಟ್ರೈ ಮಾಡ್ಕೋಬೇಕು, ಹೆಂಗೆ ನಮ್ಮ ಸೆಲ್ಫ್ ನಾವು ಮಾರ್ಕೆಟಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಅದೆಲ್ಲ ಇನ್ ಡೀಟೇಲ್ ನನ್ನ ಕೋರ್ಸಲ್ಲಿ ಇದಿರುತ್ತೆ. ಸೊ ಅಫ್ಕೋರ್ಸ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಬಟ್ ಸ್ಟಿಲ್ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಎಲ್ಲ ಥರನೇ ಸೇಮ್ ಸರ್ಟಿಫಿಕೇಷನ್ ಕೋರ್ಸು ಮತ್ತು ಡಿಜಿಟಲ್ ಮಾರ್ಕೆಟಿಂಗು ಮತ್ತು ಇಂಟರ್ನ್ಯಾಷನಲ್ಲಿ ಮೇಕಪ್ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಕೂಡ ಇರುತ್ತೆ, ಇಂಟರ್ನ್ಶಿಪ್ ಕೂಡ ಇರುತ್ತೆ. ಯಾ ಸೆಲೆಬ್ರಿಟಿ ಬಿಕಾಸ್ ನಾನು ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ಗೆ ಮೇಕಪ್ ಮಾಡಿರೋದ್ರಿಂದ ಅಫ್ಕೋರ್ಸ್ ನಿಮಗೂ ಕೂಡ ಚಾನ್ಸ್. ಯಾರು ಚೆನ್ನಾಗೆ ನನ್ನ ಕ್ಲಾಸಲ್ಲಿ ಕಲಿತು ಮೇಕಪ್ ಹಾಕಿದ್ರೆ 100% ನೀವು ಕೂಡ ಸೆಲೆಬ್ರಿಟಿಗೆ ಮೇಕಪ್ ಮಾಡಬಹುದು. ಎಸ್ ಎಸ್ ಆರ್ ಸ್ಟುಡಿಯೋ ಮೇಕಪ್ ಅಕಾಡೆಮಿಗೆ ಬಂದರೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಲ್ವಾ? ಸೊ ಡೋಂಟ್ ಮಿಸ್ಡ್ ಜಾಯಿನ್ ಎಸ್ ಆರ್ ಸ್ಟುಡಿಯೋ ಮೇಕಪ್. ಬೇಗ 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 ಬನ್ನಿ. ಪರ್ಮನೆಂಟ್ ಮೇಕಪ್ಸ್, ಈ ಪರ್ಮನೆಂಟ್ ಮೇಕಪ್ಪಲ್ಲಿ ಏನು ಬರುತ್ತೆ ಅಂತಂದರೆ ಬಿ ಗ್ಲೋ ಅಂತ ಬರುತ್ತೆ, ಅಂದರೆ ಲೈಕ್ ಅದೊಂದು. ಆಮೇಲೆ ನಿಮ್ಮ ಮೈಕ್ರೋ ಬ್ಲೀಡಿಂಗ್ಸ್, ಎಷ್ಟೊಂದು ಜನಕ್ಕೆ ಐಬ್ರೋಸ್ ಇರಲ್ಲ, ಎವ್ರಿ ಡೇ ದೇ ಹ್ಯಾವ್ ಟು ರೀಟಚ್ ಮತ್ತು ಮೇಕಪ್ ಮಾಡ್ಕೊತಿರ್ಬೇಕು. ಮತ್ತು ಸನ್ ಅಂಡರ್ ಸನ್ ಹೋದಾಗ ಸನ್ಸ್ಕ್ರೀನ್ ಹಾಕಿದಾಗ ಅದು ಸುಮ್ಮನೆ ಹಿಂಗೆ ಅಂದರೆ ಹೊರಿಸ್ಕೊಂಬಿಡುತ್ತೆ. ಸೊ ಅಂಥವ್ರಿಗೆಲ್ಲ ಆ್ಯಕ್ಚುಲಿ ಐ ಹ್ಯಾವ್ ಡನ್ ದಿಸ್ ಏನೋ ಮೈಕ್ರೋ ಬ್ಲೀಡಿಂಗ್, ನನ್ನ ಸಿಸ್ಟರ್ಗೆ ನಾನೇ ಮಾಡಿರೋದು ಆಯಿತಾ. ಸೊ ಹೆಂಗೆ ಮಾಡಿದ್ದೀನಿ ಅಂತ ನೀವೇ ನೋಡಿ. ದ್ಯಾಟ್ ಇಸ್ ಮೈಕ್ರೋ ಬ್ಲೀಡಿಂಗ್ ಆ್ಯಂಡ್ ಮೈಕ್ರೋ ಶೇಡಿಂಗ್ ಮತ್ತು ಲಿಪ್ ನರಿಷಿಂಗ್, ಲಿಪ್ ಕರೆಕ್ಷನ್, ಡಾರ್ಕ್ ಲಿಪ್ ಕರೆಕ್ಷನ್ಸ್. ಸೊ ಎಷ್ಟೊಂದು ಜನಕ್ಕೆ ಬೈ ಡಿಫಾಲ್ಟ್ ಇರುತ್ತೆ, ಕೆಲವರು ಅದನ್ನು ಒಂದು ಬ್ಯಾಡ್ ಹ್ಯಾಬಿಟ್ಸಿಂದ ಡಾರ್ಕ್ ಲಿಪ್ಸ್ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಅದನ್ನು ಹೇಗೆ ನಾವು ನ್ಯೂಟ್ರಲ್ ಕಲರ್ಗೆ ತರುವಂಥದ್ದು, ಅದೊಂದು ಪ್ರೊಸೀಜರ್ಗೆ ಪರ್ಮನೆಂಟ್ ಮೇಕಪ್ ಅಂತ ಅಂತೀವಿ. ಸೊ ಇಟ್ಸ್ ಎ ಟ್ಯಾಟೂ ಬೇಸ್. ಈ ಟ್ಯಾಟೂ ಪರ್ಮನೆಂಟ್ ಇರುತ್ತೆ, ಇದೆಲ್ಲ ಅಪ್ ಟು 2 years, 3 years ಇರುತ್ತೆ. ಮತ್ತೆ ಬೇಕಂತಂದರೆ ಅಗೇನ್ ಯು ಕ್ಯಾನ್ ಗೆಟ್ ಇಟ್ ಡನ್ ಒನ್ ಮೋರ್ ಸೆಷನ್. ಸೊ ಆ ಥರ. ಥ್ಯಾಂಕ್ ಯು.